ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೇವಪ್ಪ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಏನ್ ಮಾಡ್ತಿದೆ ಅಂದ್ರೆ, ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳ ಸಂಭವನೀಯ ದಿನಾಂಕಗಳ ವಿವರಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಸೊ ನೋಡ್ರಿ, ಏನ್ ಹೇಳ್ತಿದಾರಂದ್ರೆ, ಆಯೋಗದಿಂದ ವಿವಿಧ ಗ್ರೂಪ್ ಎ, ಬಿ ಮತ್ತು ಸಿ ವೃಂದದ ಹುದ್ದೆಗಳ ನೇಮಕಾತಿಗೆ ಅಧಿಸೂಚಿಸಲಾದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಮತ್ತು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗಳನ್ನು ನಡೆಸಲು ನಿಗದಿಪಡಿಸಬಹುದಾದ ಸಂಭವನೀಯ ದಿನಾಂಕಗಳ ವಿವರಗಳ ಪಟ್ಟಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅಂದ್ರೆ, ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಕಿರಿಯ ಅಭಿಯಂತರರು ಸಿವಿಲ್ ಒಟ್ಟು 89 ಹುದ್ದೆಗಳಿವೆ, ಕಿರಿಯ ಆರೋಗ್ಯ ನಿರೀಕ್ಷಕರು 57 ಹುದ್ದೆಗಳಿವೆ, ಎಲೆಕ್ಟ್ರಿಷಿಯನ್ ಗ್ರೇಡ್ 1 2 ಹುದ್ದೆಗಳಿವೆ, ಎಲೆಕ್ಟ್ರಿಷಿಯನ್ ಗ್ರೇಡ್ 2 10 ಹುದ್ದೆಗಳಿವೆ, ನೀರು ಸರಬರಾಜು ಆಪರೇಟರ್ 89 ಹುದ್ದೆಗಳಿವೆ, ಸಹಾಯಕ ನೀರು ಸರಬರಾಜು ಆಪರೇಟರ್ 163 ಹುದ್ದೆಗಳಿವೆ. ಸೊ ನೋಡ್ರಿ, ಪತ್ರಿಕೆ ವಿವರ ಏನಿದೆ ಅಂದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನ ಪರೀಕ್ಷೆ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2 ಒಟ್ಟು ಏನಪ್ಪಾ ಅಂದ್ರೆ 3 ಪತ್ರಿಕೆಗಳಿರುತ್ತೆ. ಸೊ ಇದಕ್ಕೆ ನಿಗದಿಪಡಿಸಿರುವ ದಿನಾಂಕ ಯಾವ್ದಪ್ಪ ಅಂದ್ರೆ, 21/1/2023 ಮತ್ತು 22/1/2023 ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಸಹಾಯಕ ನಗರ ಯೋಜಕರು ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ, 50 ಹುದ್ದೆಗಳಿವೆ. ಇಲ್ಲಿ ಏನಪ್ಪ ಅಂದ್ರೆ, ಕಡ್ಡಾಯ ಭಾಷಾ ಪರೀಕ್ಷೆ ಮತ್ತೆ ಸಾಮಾನ್ಯ ಜ್ಞಾನದ ಪರೀಕ್ಷೆ ಪತ್ರಿಕೆ 1, 2 ಕೂಡಿ ಒಟ್ಟು 3 ಪತ್ರಿಕೆಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನೋಡ್ರಿ, ನೆಕ್ಸ್ಟ್ ಬರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ, ಪೊಲೀಸ್ ಇಲಾಖೆಯಲ್ಲಿನ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಸಹಾಯಕ ನಿರ್ದೇಶಕರು 3 ಹುದ್ದೆಗಳಿವೆ. ಇದು ಗ್ರೂಪ್ ಎ ಹುದ್ದೆಗಳು. ಪೊಲೀಸ್ ಇಲಾಖೆಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಸಹಾಯಕ ನಿರ್ದೇಶಕರು 2 ಹುದ್ದೆಗಳಿವೆ. ಸೊ ಇದೇನಪ್ಪ ಅಂದ್ರೆ, ಜೀವಶಾಸ್ತ್ರ ವಿಭಾಗ, ಮೊದಲೇದು ವಿಶ್ವವಿಜ್ಞಾನ ವಿಭಾಗ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಡಿಎನ್ಎ ವಿಭಾಗ 1 ಹುದ್ದೆ ಇದೆ. ರಾಸಾಯನಿಕ ವಿಭಾಗದಲ್ಲಿ 2 ಹುದ್ದೆಗಳಿವೆ. ಪ್ರಶ್ನಿತ ದಸ್ತಾವೇಜು ವಿಭಾಗ, ಇಲ್ಲಿ ನಿಮ್ಗೇನಪ್ಪ ಅಂದ್ರೆ 2 ಹುದ್ದೆಗಳಿವೆ. ಸೊ ಇದಕ್ಕೆಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ 25/2/2023 ನಡೆಸಿದ್ದಾರೆ. ಅದೇ ತರನ ನೋಡ್ರಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲ ಅಭಿಯಂತರರು 18 ಹುದ್ದೆಗಳಿವೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲ ಅಭಿಯಂತರರು ಒಟ್ಟು 7 ಹುದ್ದೆಗಳಿವೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರರು ಗ್ರೇಡ್ 1 ಒಟ್ಟು 288 ಹುದ್ದೆಗಳಿವೆ. ಈ ಎಲ್ಲಾ ಹುದ್ದೆಗಳು ಕೂಡ ಏನಪ್ಪ ಅಂದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 25/2/2023 ಇರುತ್ತದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 2 ಹುದ್ದೆಗಳು. ಭಾಷಾಂತರ ನಿರ್ದೇಶನಾಲಯದಲ್ಲಿನ ಭಾಷಾಂತರಕಾರರು 8 ಹುದ್ದೆಗಳು. ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ನಗರ ಯೋಜಕರು 23 ಹುದ್ದೆಗಳು. ಇವೆಲ್ಲ ಗ್ರೂಪ್ ಬಿ ಹುದ್ದೆಗಳಾಗಿವೆ. ನೆಕ್ಸ್ಟ್ ನೋಡ್ರಿ, ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಗ್ರೂಪ್ ಬಿ ಹುದ್ದೆಗಳು 30. ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರು 2 ಹುದ್ದೆಗಳು. ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿಗಳು 72 ಹುದ್ದೆಗಳು. ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿಗಳು 6 ಹುದ್ದೆಗಳು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ನಿರ್ದೇಶಕರು 6 ಹುದ್ದೆಗಳು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ನಿರ್ದೇಶಕರು 10 ಹುದ್ದೆಗಳು. ಮೀನುಗಾರಿಕೆ ಇಲಾಖೆಯಲ್ಲಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 8 ಹುದ್ದೆಗಳು. ಇಷ್ಟೆಲ್ಲ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 25/2/2023 ಇರ್ತದೆ. ನೆಕ್ಸ್ಟ್ ನೋಡ್ರಿ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ 5 ಹುದ್ದೆಗಳು. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 6 ಹುದ್ದೆಗಳು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು 17 ಹುದ್ದೆಗಳು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ 55, ಒಟ್ಟು 58 ಹುದ್ದೆಗಳಿವೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 22, 20 ಹುದ್ದೆಗಳು ಆರ್ಪಿಸಿ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು 105. ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್, ಆಮೇಲೆ ಸಿವಿಲ್ 166 ಇದ್ರೆ ಮೆಕ್ಯಾನಿಕಲ್ 3 ಹುದ್ದೆಗಳಿವೆ. ಸೊ ಈ ಎಲ್ಲಾ ಹುದ್ದೆಗಳಿಗೂ ಕೂಡ ಏನಪ್ಪ ಅಂದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವಾಗಿರುತ್ತೆ ಅಂದ್ರೆ 25/2/2023 ಇರುತ್ತದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಗಣತಿದಾರರು ಕಂ ಡಾಟಾ ಎಂಟ್ರಿ ಆಪರೇಟರ್ 13 ಹುದ್ದೆಗಳು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ, ಈ ಹುದ್ದೆಗೂ ನೋಡ್ರಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ 25/2/2023 ಇರುತ್ತೆ. ಇದಾದ್ಮೇಲೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರರು ಗ್ರೇಡ್ 1, ಒಟ್ಟು 200 ಹುದ್ದೆಗಳಿವೆ. ಇದಕ್ಕೆ ಸಾಮಾನ್ಯ ಜ್ಞಾನ ಪರೀಕ್ಷೆ ನಿರ್ದಿಷ್ಟ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ 26/2/2023 ಇರುತ್ತೆ.
ಸೊ ನೋಡ್ರಿ ಒಟ್ಟು ಎರಡು ಪತ್ರಿಕೆಗಳಿರುತ್ತೆ. ಇದಾದ್ಮೇಲೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ, ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು. ಇಲ್ಲಿ ನೋಡ್ರಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನದ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ 18/3/2023 ಮತ್ತೆ 19/3/2023 ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ, ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು. ಈ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ 58 ಹುದ್ದೆಗಳಿವೆ, ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 20 ಹುದ್ದೆಗಳು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು 105 ಹುದ್ದೆಗಳು. ಇದಕ್ಕೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನದ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ 1/4/2023 ರಿಂದ 2/4/2023 ಇರುತ್ತೆ. ಇದಾದ್ಮೇಲೆ ನೋಡ್ರಿ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಸಿವಿಲ್, ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್, 166 ಸಿವಿಲ್, 3 ಮೆಕ್ಯಾನಿಕಲ್. ಇದಕ್ಕೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನದ ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹೇಳಿದ್ವಿ, ಸಾಮಾನ್ಯ ಜ್ಞಾನ ಪರೀಕ್ಷೆ 29/4/2023 ರಿಂದ 30/4/2023 ಇರುತ್ತದೆ. ಇರುತ್ತದೆ ಅದೇ ತರ ನೋಡ್ರಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಿನ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್, ಇದಕ್ಕೂ ಕೂಡ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ 29/4/2023 ರಿಂದ 30/4/2023. ಇದು ಏನಪ್ಪ ಅಂದ್ರೆ ಕೆಪಿಎಸ್ಸಿ ಇಂದ ಬಂದಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ವೇಳಾಪಟ್ಟಿ. ಸೊ ನೋಡ್ರಿ ಯಾರೆಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡಿದಿರ ಈ ವೇಳಾಪಟ್ಟಿಯನ್ನು ನೋಡಿ ನಿಮ್ಮ ಪ್ರಿಪರೇಷನ್ ನೀವು ಹೆಚ್ಚಿಗೆ ಮಾಡಿ ಸಕ್ಸಸ್ ಅನ್ನ ಪಡಿರಿ ಅಂತ ಹೇಳ್ತಿದ್ವಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ವೇಳಾಪಟ್ಟಿಯ ಬಗ್ಗೆ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಎಂಟೈರ್ PDF ನೋಡೋದಾಗುತ್ತೆ. ಅಲ್ಲಿ ನೀವು ಯಾವ ಹುದ್ದೆಗೆ ಹಾಕಿದ್ರೆ ಯಾವ ಟೈಮಿಗ್ ಇದೆ ಅಂತ ನೋಡ್ಕೋಬಹುದು, ಜೊತೆ ಜೊತೆಗೆ ನಿಮ್ಮ ಡೌಟ್ಸ್ ಕೂಡ ಸಾಲ್ವ್ ಮಾಡಬಹುದು. ಸೊ ಇದೇ ತರನ ಅಂತ ಮಾಹಿತಿ ವಿಡಿಯೋನ ನಾವು ನಿಮಗೆ ನಿರಂತರವಾಗಿ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.